ಏನಿಲ್ಲ ಮಗಳೆ, ಏನಿವತ್ತು ತುಂಬಾ ಬರಿತಾ ಇದ್ಯಾ? ಹೋಮ್ವರ್ಕ್ ಕೊಟ್ಟಿದಾರಮ್ಮ. ಹೂ, ಅದು ಪ್ರಬಂಧ ಬರೆಯಕ್ಕೆ ಹೇಳಿದ್ರು ಟೀಚರು. ಸರಿ ಸರಿ. ಪಾ, ವಿಷಯ ಏನು ಗೊತ್ತಾ? ಏನ್ ಮಗಳೇ? ಅಮ್ಮ ಅಂದ್ರೆ ತಾಯಿ ಬಗ್ಗೆ. ಏನ್ ಬರ್ದೆ? ಇನ್ನೇನು, ನನ್ಗೆ ಅಮ್ಮನೇ ಇಲ್ಲ, ಅಪ್ಪ ಅಮ್ಮ ಎಲ್ಲ ನೀನೇ ಕಣಪ್ಪ. ಅಪ್ಪ, ಯಾಕೆ ಅಮ್ಮ ನಮ್ಮನ್ನು ಬಿಟ್ಟು ದೇವ್ರ ಹತ್ರ ಹೋಗ್ಬಿಟ್ರು? ದೇವ್ರಿಗೆ ಅವಳ ಕಂಡ್ರೆ ತುಂಬಾ ಇಷ್ಟ ಇರ್ಬೇಕು ಮಗಳೇ, ಅದಕ್ಕೆ ಕರ್ಕೊಂಡೋದ್ರು. ಅಪ್ಪ, ಅಮ್ಮ ನೋಡೋಕೆ ಹೇಗಿದ್ರು? ನಿನ್ನಗೆ ಇದ್ಲು, ತುಂಬಾ ಚೆನ್ನಾಗಿದ್ಲು. ಅಪ್ಪ, ಅಮ್ಮಂದು ಒಂದು ಫೋಟೋನು ಇಲ್ವಪ್ಪ? ಇಲ್ಲಮ್ಮ, ಇಟ್ಕೊಳಕ್ ಆಗ್ಲಿಲ್ಲ. ಯಾಕಪ್ಪ? ಇರ್ಲಿ, ನೀನ್ ಬರ್ಕೋ, ಆಮೇಲೆ ಒಟ್ಟಿಗೆ ಊಟ ಮಾಡೋಣ. ಹೇಳಪ್ಪ, ಊಟ ಮಾಡಪ್ಪ. ಊಟ ತಂದ. ನೀನ್ ಮಾಡಮ್ಮ. ನೀನ್ ಊಟ ಮಾಡಪ್ಪ, ನಿನ್ನೇನು ಊಟ ಮಾಡಿಲ್ಲ. ಇರ್ಲಿ, ನೀನ್ ಮಾಡಮ್ಮ. ಅಪ್ಪ, ನೀನ್ ಯಾಕಪ್ಪ ಅಳ್ತಿದೀಯ? ಅಳ್ಬೇಡಪ್ಪ, ನೀನ್ ಹತ್ರ ನನಗೂ ಅಳು ಬರುತ್ತೆ. ಗುಡ್ ಮಾರ್ನಿಂಗ್ ಚಿಲ್ಡ್ರನ್. ಅಮೃತಾ? ಎಸ್ ಮೇಡಮ್. ಹರ್ಷಿತಾ? ಎಸ್ ಮೇಡಮ್. ನಿಖಿಲೇಶ್? ಎಸ್ ಮೇಡಮ್. ಮಕ್ಕಳೇ, ಇವತ್ತೇನ್ ದಿನ? ನಿನ್ನೆ ಏನ್ ಬರಿಯಕ್ ಕೊಟ್ಟಿದ್ದೆ ನಾನು? ಎಲ್ಲಾರು ಬರ್ಕೊಂಡ್ ಬಂದಿದ್ದೀರಾ? ಕೊಡಿ ನೋಡೋಣ. ನನ್ ತಗೊಳೆ, ನಾನ್ ಕೊಡ್ತೀನಿ. ಸಹನ ಬಾಮ್ಮ ಇಲ್ಲಿ. ಹೋಗ್ಬಿಟ್ಟು ರಾಮಪ್ಪನ್ಗೆ ಪ್ರಿನ್ಸಿಪಲ್ ಚೇಂಬರ್ಗ್ ಬರಕ್ ಹೇಳಮ್ಮ. ಆಯ್ತು ಮೇಡಮ್. ಅಮೃತ ಬಾಮ್ಮ ಇಲ್ಲಿ. ನನ್ ಜೊತೆ ನಡಿ. ರಾಮಪ್ಪ ಪ್ರಿನ್ಸಿಪಲ್ ಚೇಂಬರ್ಗೆ ಬರ್ಬೇಕಂತೆ ಮೇಡಮ್ ಕರೀತಾ ಇದ್ದಾರೆ.
ಏನಿ ಕ್ಲಾಸ್ ಬಿಟ್ಟು ಇರೇನಿ ಮಾಡ್ತಾ ಇದೀಯಾ? ಬಾರಯ್ಯಾ ರಾಮಪ್ಪ. ಸ್ವಾಮಿ. ಮೇಡಮ್, ನನ್ನಿಂದ ನನ್ನ ಮಗಳಿಂದ ಏನಾದರೂ ತಪ್ಪಾಗಿದ್ರೆ ದಯವಿಟ್ಟು ಕ್ಷಮಿಸ್ಬಿಡಿ. ನಾನೊಬ್ಬ ಅನಾಥ, ನನ್ನ ಮಗಳು ತಾಯಿ ಇಲ್ದೇ ಇರೋ ತಬ್ಲಿ, ಏನೋ ಕಷ್ಟಪಟ್ಟು ಸಾಕ್ತಾ ಇದ್ದೀನಿ. ನನ್ನ ಕೆಲಸದಿಂದ ತೆಗೆದಾಕ್ಬಿಡಿ. ನನ್ನ ಮಗಳನ್ನು ಈ ಶಾಲೆಯಿಂದ ಕಳಿಸ್ಬೇಡಿ. ಅದೇ ಕಯ್ಯ ರಾಮಯ್ಯ, ಏನೇನೋ ಮಾತಾಡ್ತಾ ಇದೀಯಾ? ನಿನ್ ಮಗಳಂತ ತಪ್ಪೇನು ಮಾಡಿಲ್ಲ, ಚೆನ್ನಾಗಿ ಓದ್ತಾನೂ ಇದ್ದಾಳೆ. ಇಲ್ನೋಡು ರಾಮಪ್ಪ, ತಾಯಿ ಬಗ್ಗೆ ಪ್ರಬಂಧ ಬರೆಯೋಕ್ ಹೇಳಿದ್ದೆ. ಅದೆಷ್ಟ್ ಚೆನ್ನಾಗ್ ಬರ್ದಿದ್ದಾಳಂದ್ರೆ ಅದನ್ನು ಓದಿ ನಿನ್ ಹತ್ರ ಮಾತಾಡ್ಬೇಕನ್ಸ್ತು, ಅದಕ್ಕೆ ಕರೆಸ್ದೆ. ಓದು ಅಮೃತ. ಮೇಡಮ್, ಅಮ್ಮನ ಬಗ್ಗೆ ಪ್ರಬಂಧ ನಾನು ಹೇಗೆ ಬರೆಯಲಿ? ನನಗೆ ಅಮ್ಮನೇ ಇಲ್ಲ, ನಾನು ನನ್ನ ಅಮ್ಮನನ್ನು ನೋಡೇ ಇಲ್ಲ, ನನಗೆ ಯಾರೂ ಇಲ್ಲ, ನನ್ನ ಜೊತೆ ಅಪ್ಪ ಮಾತ್ರ ಇದ್ದಾರೆ. ನನಗೆ ಅಮ್ಮ ಬೇಕು, ಕರ್ಕೊಂಡು ಬಾ ಅಂದ್ರೆ ಅಪ್ಪ ಬೇಡಮ್ಮ, ನಾನು ನಿನಗೆ ಅಮ್ಮ ಎಂದು ಕರೆಯಲು ಯಾರನ್ನು ನಾನು ಕರೆದುಕೊಂಡು ಬರುವುದಿಲ್ಲ ಎನ್ನುತ್ತಾರೆ. ನನ್ನ ಫ್ರೆಂಡ್ಸ್ಗೆಲ್ಲ ಅಮ್ಮ ಇದ್ದಾರೆ, ಅವರೆಲ್ಲ ಅವರ ಅಮ್ಮನ ಬಗ್ಗೆ ಮಾತಾಡಿದಾಗ ನನಗೆ ತುಂಬಾ ಬೇಜಾರಾಗುತ್ತೆ. ಆದ್ರೆ ಅಪ್ಪ ಅದನ್ನು ಮರೆಯುವ ಹಾಗೆ ಮಾಡುತ್ತಾರೆ. ನನ್ನ ಅಮ್ಮನ ಬಗ್ಗೆ ಕೇಳಿದರೆ ಅಪ್ಪ ಏನೂ ಹೇಳೋದಿಲ್ಲ. ಒಂದೊಂದು ಸಲ ಅವರ ಬರೇ ನಿಂತಿಕೊಂಡು ಅಳುತ್ತಾ ಇರುತ್ತಾರೆ. ನನ್ನ ನೋಡ್ಕೊಳಕ್ಕೆ ಅವ್ರಿಗೆ ತುಂಬಾ ಕಷ್ಟ ಆಗ್ತಿರ್ಬೇಕು, ಅದಕ್ಕೆ ಅಳ್ತಾರಂತ ಕಾಣುತ್ತೆ. ನಾನು ಬೇಗ ದೊಡ್ಡವಳಾಗಿ ತುಂಬಾ ಓದಿ ಕೆಲಸಕ್ಕೆ ಸೇರಿ ಅಪ್ಪನ ಚೆನ್ನಾಗಿ ನೋಡ್ಕೊಬೇಕನ್ನೋದೇ ನನ್ನ ಆಸೆ. ನನಗೆ ಅಪ್ಪನೇ ಅಮ್ಮ, ಅಪ್ಪ ಇಲ್ಲ. ಏನ್ ರಾಮಪ್ಪ, ಯಾಕ್ ಒಂಟಿಯಾಗಿದ್ದೀಯಾ? ಯಾಕ್ ಹೀಗ ಒಬ್ನೇ ಕಷ್ಟ ಪಡ್ತಿದೀಯಾ? ನಿನ್ ಮನ್ಸಲ್ ಏನಿದೆ ಅಂತ ಹೇಳ್ಕೊಂಬಿಡು, ಮನ್ಸ್ ಹಗ್ರ ಆಗುತ್ತೆ. ಹೌದಯ್ಯ, ನಿನ್ ಮನ್ಸಲ್ ಏನಿದೆ ಅಂತ ಆದ್ರೂ ಹೇಳು, ನಿನ್ ಮನ್ಸ್ ಹಗ್ರ ಆಗುತ್ತೆ. ಏನ್ ಹೇಳಿ ಸ್ವಾಮಿ, ನನ್ನ ಹೆಂಡತಿ ಇವಳು ಹೆರಿಗೆ ಸಮಯದಲ್ಲಿ ತೀರೋಗ್ಬಿಟ್ಲು, ಮನೇಲಿ ಎಲ್ಲರೂ ಈ ಹೆಣ್ಮಗುವಿಂದ ಹೀಗಾಯ್ತು ಅಂತ ಎಲ್ಲ ದ್ವೇಷಕ್ಕೆ ಶುರು ಮಾಡಿದ್ರು. ಕೊನೆಗೆ ಇವಳ ಮುಗಿಸ್ಬೇಕನ್ನೋ ಮಟ್ಟಿಗೆ ಯೋಚನೆ ಮಾಡಿದ್ರು. ಮತ್ತೆ ನನಗೂ ಎರಡನೇ ಮದುವೆಗೆ ಬಲವಂತ ಮಾಡಿದ್ರು. ನನ್ನ ಹೆಂಡತಿ ಹುಡುಗರೇ ಇವಳು, ಇವಳೇ ನನ್ನ ಸರ್ವಸ್ವ. ಅದಕ್ಕೆ ಮನೆ ಆಸ್ತಿ ಎಲ್ಲ ಬಿಟ್ಟು ಊರು ಬಿಟ್ಟು ಹೊರಟು ಬಂದ್ಬಿಟ್ಟೆ. ಯಾಕೋ ಪಕ್ಕದವ್ರೇನ್ ಬೋರಣ್ಣನ ಮಗಳ ಮದುವೆ ಆಗ ಕೊಪ್ಪಲಿಲ್ಲ? ನೀನು ನಮ್ಮನ್ನೆಲ್ಲ ಕೇಳ್ದೆ, ಬೇಡ ಅಂತ ಯಾಕೋ ಹೇಳಿ ಕಳಿಸ್ದೆ? ಅಂತ ಸಂಬಂಧ ಮತ್ತೆ ಬರುತ್ತಾ? ಅದು ನಿನ್ನಂತ ಮಗು ಇರೋ ಎರಡನೇ ವರನ್ಗೆ. ಒಬ್ಳೆ ಮಗಳು, ನೂರಾರು ಎಕರೆ ಜಮೀನು, ಆಸ್ತಿ ಪಾಸ್ತಿ, ಒಡವೆ, ವಸ್ತ್ರ, ನೀನೇನಾದ್ರೂ ಒಪ್ಕೊಂಡಿದ್ರೆ ಇಡೀ ಹೋಬಳಿಗೆ ನಮ್ದೇ ಸಾಕೋರ್ಕೆ ಇರ್ತಾ ಇತ್ತು. ಈಗ್ಲೂ ಹೂವನ್ನು ನಾನೇ ಹೋಗಿ ಮಾತಾಡಿ ಬರ್ತೇನೆ. ನೋಡ್ರಪ್ಪ ಅಣ್ಣಂದ್ರ, ನನಗೆ ನನ್ನ ಹೆಂಡತಿನ ಮರೆಯಕ್ಕಾಗ್ತಿಲ್ಲ. ನನ್ನ ಮಗುಗೆ ಮಲ್ತಾ ತರಕ್ಕೂ ನನಗೆ ಇಷ್ಟ ಇಲ್ಲ. ಈ ಆಸ್ತಿ ಅಂತಸ್ತು ನನಗೇನೂ ಬೇಡ. ನನಗೆ
ನನ್ ಮಗುನೇ ನನ್ ಸರ್ವಸ್ವ. ಹೆಂಗೋ ಒಪ್ಸೋದು ಈ ದಡ್ಡನ್ ಮಗನ್ನ? ಆ ಮಗುಯಿಂದ್ಲೇನೆ ಇವನಿಗೆ ಆಡ್ಸಿರೋದು. ಹೇಗಿದ್ರು ಹೆಣ್ಣು ಮಗು, ಇವನು ಮಲಗಿರುವಾಗ ರಾತ್ರಿ ಅದಕ್ಕೊಂದು ಗತಿ ಕಾಣಿಸ್ಬಿಡ. ಇವತ್ತು ರಾತ್ರಿನೇ ನಿನ್ನೆಬ್ಬಿಸ್ತೀನಿ. ಇವತ್ತು ರಾತ್ರಿನೇ ಮುಗಿಸ್ಬಿಡ್ತೇನಣ್ಣ. ಈ ಮನೆ ಋಣ ಇಲ್ಲಿಗೆ ಮುಗೀತು. ನಡಿಯಮ್ಮ, ನಾವೆಲ್ಲಾದ್ರೂ ದೂರ ಹೋಗೋಣ. ಇವತ್ತು ರಾತ್ರಿನೇ ಮುಗಿಸ್ಬಿಡ್ತೇನಣ್ಣ. ಇವತ್ತು ರಾತ್ರಿನೇ ಮುಗಿಸ್ಬಿಡ್ತೇನಣ್ಣ. ಯಾರಪ್ಪ ನೀನು? ಇಲ್ಲೇ ಕುತ್ಕೊಂಡಿದ್ಯಾ? ಮಗುನೇಕಿ ಹಳಿಸ್ತಾ ಇದ್ಯಾ? ತಾಯಿ, ನಾನೊಬ್ಬ ಅನಾಥ. ಈ ಮಗು ಹುಟ್ಟುವಾಗ ನನ್ನ ಹೆಂಡತಿ ತೀರ್ಕೊಂಡ್ಲು. ಅನಿವಾರ್ಯವಾಗಿ ಮನೆ ಬಿಟ್ಟು ಬರ್ಬೇಕಾಯ್ತು. ಸ್ವಲ್ಪ ಹಾಲಿದ್ರೆ ಕೊಡ್ತೀರಾ? ಪುಣ್ಯ ಬರುತ್ತೆ. ಆಮೇಲೆ ಇಲ್ಲಿಂದ ಹೊರಟೋಗ್ತೀನಿ. ಹಾಲು ಕೊಡ್ತೀನಿ, ಕುಡಿಸ್ಕೊಂಡು ಇಲ್ಲಿಂದ ಹೊರಟೋಗ್ಬೇಕು. ಆಗ್ಲಿ ತಾಯಿ. ಹೇ, ಯಾರಪ್ಪ ನೀನು? ಇಲ್ಲೇ ಕೂತ್ಕೊಂಡಿದ್ಯಾ? ಯಜಮಾನ್ರೆ, ಈ ಮಗುಗೋಸ್ಕರ ಮನೆ ಮಠ ಎಲ್ಲ ಬಿಟ್ಟು ಬಂದಿದ್ದೀನಿ. ಈಗ ನಾನು ಯಾರು, ಎಲ್ಲಿವನು ಅಂತ ಹೇಳಿದ್ರೆ ಈ ಮಗು ಜೀವಕ್ಕೆ ಅಪಾಯ. ದಯವಿಟ್ಟು ಕ್ಷಮಿಸ್ಬೇಕು. ಹೌದು, ಈಗೇನ್ ಮಾಡ್ತೀಯ? ಎಲ್ಲಿಗೆ ಹೋಗ್ತೀಯ ಇಲ್ಲಿಂದ? ಏನೋ, ದೇವ್ರ ಮೇಲೆ ಬರ ಹಾಕಿ ಹೋಗ್ತೀನಿ. ಎಲ್ಲೋ ದಾರಿ ಕಾಣತ್ತೆ. ಎಷ್ಟೇ ಕಷ್ಟ ಆಗ್ಲಿ, ಈ ನನ್ ಮಗಳನ್ನ ಚೆನ್ನಾಗಿ ಬೆಳೆಸ್ತೀನಿ, ಸಾಕ್ತೀನಿ. ನೋಡೋದಕ್ಕೆ ಒಳ್ಳೆ ಒಂಥರ ಕಾಣ್ತಾ ಇದೆಯಾ? ನೋಡು, ನಮ್ ಸ್ಕೂಲ್ನಲ್ಲಿ ಒಂದ್ ಜವಾನನ್ ಕೆಲಸ ಖಾಲಿ ಇದೆ, ಕೊಡಿಸ್ತೀನಿ, ಮಾಡ್ತೀಯಾ? ಆಗ್ಲಿ ಯಜಮಾನ್ರೆ, ನೀವೇ ನನ್ ಪಾಲಿನ ದೇವ್ರು. ಏನೋ ದೇವ್ರ ದಯೆ, ನಿಮ್ಮಂತವ್ರು ಸಿಕ್ಕಿ ನನ್ ಬದುಕಿಗೊಂದು ದಾರಿ ಆಯ್ತು. ಎಷ್ಟೇ ಕಷ್ಟ ಆಗ್ಲಿ, ಯಾವುದೇ ಕೊರತೆ ಇಲ್ಲದೆ ನನ್ನ ಮಗಳನ್ನ ಸಾಕ್ತೀನಿ. ನಿಮ್ಮಂಥವ್ರ ಸಹಕಾರದಿಂದ ಚೆನ್ನಾಗಿ ಓದ್ತಾ ಇದ್ದಾಳೆ. ಮುಂದೆ ನೀವೇ ಅವಳಿಗೊಂದು ದಾರಿ ತೋರಿಸ್ಬೇಕು. ನೀನೇನು ಯೋಚನೆ ಮಾಡಿಬಿಡ ರಾಮಪ್ಪ, ಇವಳಿಗೆ ಸ್ಕಾಲರ್ಶಿಪ್ ಬರೋ ಹಾಗೆ ಮಾಡಿ ಇವಳು ಸಂಪೂರ್ಣ ವಿದ್ಯಾಭ್ಯಾಸ ಕೊಡಿಸೋ ಜವಾಬ್ದಾರಿ ನಮ್ಮ ಸಂಸ್ಥೆದು ಕಣಯ್ಯ. ನಾನು ಧನ್ಯವಾದ ಮೇಡಮ್. ನನ್ನ ಮಗಳು ಅಮೃತ ಅದೃಷ್ಟವಂತೆ. ಏನೇ ರಾಮಪ್ಪ, ಬೇಟಿ ಬಚಾವೋ ಬೇಟಿ ಪಡಾವೋ ಅನ್ನೋದನ್ನ ನೀನು ನಿರೂಪಿಸ್ಬಿಟ್ಟೆ ಕಣಯ್ಯ. ಎಂಥ ದೊಡ್ಡ ವ್ಯಕ್ತಿತ್ವ ಕಣಯ್ಯ ನಿಂದು.